ಹಾಯ್ ಫ್ರೆಂಡ್ಸ್, ಇದುವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ಪಕ್ಕದಲ್ಲಿ ಬರೋವಂಥ ಒಂದು ಬೆಲ್ ಐಕಾನನ್ನು ಟ್ಯಾಪ್ ಮಾಡೋದ್ರಿಂದ ನಾನು ಮಾಡೋವಂಥ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಲೋ ಕನ್ನಡಿಗ, ಇವತ್ತಿನ ವೀಡಿಯೋದಲ್ಲಿ ಎಂದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಸೊ ಹೌದು, ಒನ್ ಪ್ಲಸ್ ಮೊಬೈಲನ್ನು ಗಿವ್ ಅವೇ ಮಾಡ್ತಿದ್ದೀವಿ ನಾವಲ್ಲ, ಸೊ ಪಬ್ಜಿ ಅಫಿಷಿಯಲ್ ಅವರು. ಸೊ ಇನ್ನು 7 ದಿವಸ ಆದ್ರೆ ಇದಕ್ಕೆ ಬಾಕಿ ಇದೆ. ದಯವಿಟ್ಟು ಯಾರ್ಯಾರು ಈ ಒಂದು ಪಬ್ಜಿ ಅಫಿಷಿಯಲ್ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಸಹ ಪರವಾಗಿಲ್ಲ, ನೀವು ಎಲಿಜಿಬಲ್ ಈ ಒಂದು ಗೇಮ್ ಅಂದ್ರೆ ನೀವು ರಿಜಿಸ್ಟರ್ ಆದ್ರೆ ಸಾಕು, ನಿಮ್ಗೆ ಮೊಬೈಲ್ ಅನ್ನೋದು ಲಕ್ ಇದ್ರೆ ಬರ್ಬೋದು. ಸೊ 100% ಪಬ್ಜಿ ಅಫಿಷಿಯಲ್ ಅವರು ಈಗ ನಿಮ್ಗೆ ಗಿವ್ ಅವೇ ಅನ್ನೋದು ಮಾಡ್ತಿದ್ದಾರೆ. ಸೊ ಒನ್ ಪ್ಲಸ್ ಮೊಬೈಲ್ಗಳನ್ನ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಮತ್ತೆ ಪಬ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೋದು ನಿಮ್ಮ ಹತ್ರ ಪಬ್ಜಿ ಮೊಬೈಲ್ ಇಲ್ಲ ಅಂತ ಹೇಳಿದ್ರು ಸಹ. ಸೊ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಸೊ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿಲ್ಲ ಇದಾದ್ರೆ, ಸೊ ಆ ಒಂದು ಕಾರಣಕ್ಕಾಗಿ ನಮ್ಮ ಕನ್ನಡದಲ್ಲೂ ಸಹ ಈ ತರ ಒಂದು ಹೇಳೋಣ, ತಿಳಿಸ್ಕೊಳ್ಳೋಣ ಜನರಿಗೆ, ಪಾರ್ಟಿಸಿಪೇಟ್ ಮಾಡೋರು ಪಾರ್ಟಿಸಿಪೇಟ್ ಮಾಡ್ಲಿ, ಲಕ್ ಇರೋರಿಗೆ ಬರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ರೀಸನ್. ಸೊ ನೀವು ಅನ್ಕೊಂಡಿರ್ಬೋದು ನಾನು ಗಿವ್ ಅವೇ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು, ಸೊ ನಮ್ಮ ಅಷ್ಟೊಂದು ರಿಚ್ ಅಲ್ಲ ಪಬ್ಜಿ ಮೊಬೈಲ್ನವರು, ಆದ್ರೆ ಗಿವ್ ಅವೇ ಮಾಡ್ತಿದ್ದಾರೆ. ಸೊ ಈಗಾಗಲೇ 59,213 ಜನ ಆದ್ರೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇನ್ನು 7 ಅಂದ್ರೆ ಡೇಸ್ ಎಷ್ಟು ಅಂದ್ರೆ 7 ದಿವಸಕ್ಕೆ ಇನ್ನ ಇವರು ಕೊನೆ ಮಾಡ್ತಾರಂತೆ ಇವತ್ತು ಗಿವ್ ಅವೇನ. ಆಮೇಲೆ ಅನೌನ್ಸ್ ಮಾಡ್ತಾರೆ, ನಿಮ್ಮ ಒಂದು ಜಿಮೇಲ್ಗೆ ಮೆಸೇಜ್ ಅನ್ನು ಮಾಡ್ತಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಲಾಗಿನ್ ವಿತ್ ಅಂತ ಇದೆಯಲ್ಲ, ಸೊ ಏನು ಪ್ರಾಬ್ಲಮ್ ಇಲ್ಲ, ಈ ಒಂದು ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗೋದು ಮತ್ತೆ ಅವ್ರ ಮೇಲ್ ಮಾಡ್ಲಿಕ್ಕೆ ಈಸಿ ಆಗೋದು. ಸೊ ನಿಮ್ಮ ಒಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಿ. ಸೊ ನಾನಾದ್ರೆ ನನ್ನ ಹೆಸರನ್ನು ಎಂಟರ್ ಮಾಡ್ತೀನಿ. ಆಮೇಲೆ ನಮ್ಮ ಒಂದು ಮೇಲ್ ಐಡಿನಾದ್ರೆ ಇಲ್ಲಿ ಎಂಟರ್ ಮಾಡಬೇಕು. ಫ್ರೆಂಡ್ಸ್, ಒನ್ಸ್ ನಿಮ್ಮ ಒಂದು ಮೇಲ್ ಐಡಿನ ಎಂಟರ್ ಮಾಡಿದಿರಾ ಅಂತ ಹೇಳಿದ್ರೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸೇವ್ ಆಪ್ಷನ್ ಇರುತ್ತೆ, ಆ ಸೇವ್ ಮೇಲೆ ಟ್ಯಾಪ್ ಮಾಡ್ಬೇಕಾಗುತ್ತೆ. ಇದು ಪಬ್ಜಿಯ ಒಂದು ಅಫಿಷಿಯಲ್ ಆಗಿ ಬಿಟ್ಟಿರುವಂತದ್ದು, ಅವರು ಟ್ವಿಟರ್ ಅಲ್ಲಿ ಸಹ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಫೇಸ್ಬುಕ್ ಪ್ರೊಫೈಲ್ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳಿದ್ರಲ್ಲ, ನೀವು ಎಲಿಜಿಬಲ್ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ. ಸೊ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ 1-2 ಬೇಕಾದ್ರೂ ಸಹ ಮಾಡ್ಕೊಬಹುದು. ಇದೊಂದು ರೀತಿ ಟಿಕೆಟ್ ಗಳು ಇದ್ದ ಹಾಗೆ. ಸೊ ಎಷ್ಟು ಟಿಕೆಟ್ ಗಳನ್ನು ಪಡ್ಕೊಂತಾರೋ ಆ ಒಂದು ಬೇಸ್ ಮೇಲೆ ಸಹ ಬರೋ ಚಾನ್ಸಸ್ ಇದೆ. ಅಂದ್ರೆ 1 ಬಂದಿಲ್ಲ ಅಂತ ಹೇಳಿದ್ರು ಇನ್ನು ಮಿಕ್ಕಿರೋ 5 ಬರ್ಬೋದಲ್ವಾ. ಸೊ ಅದಕ್ಕಾಗಿ, ಸೊ ಫಸ್ಟ್ ಇದನ್ನ ಟ್ಯಾಪ್ ಮಾಡೋಣ, ವಿಸಿಟ್ ಆದ್ರೆ ಮಾಡೋಣ ಪ್ರೊಫೈಲ್. ಸೊ ಇತರ ವಿಸಿಟ್ ಮಾಡಿ ಬ್ಯಾಗ್ ಬಂದ್ರೆ ಸಾಕು, ಸೊ ಟಿಕ್ ಮಾರ್ಕ್ ಆದ್ರೆ ಬಂದಿರುತ್ತೆ. ಈ ರೀತಿಯಾಗಿ ಸೇಮ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತರ ಒಂದು ವಿಡಿಯೋನಾದ್ರೆ ನೋಡ್ಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಒಂದೊಂದು ವಿಡಿಯೋ ನೋಡ್ಬೇಕು. ಸೊ ಇತರ ಚಿಕ್ಕ ಚಿಕ್ಕ ಟಾಸ್ಕ್ ಗಳನ್ನು ಮಾಡಿ ಟಿಕ್ ಮಾರ್ಕ್ ಆದ್ರೆ ತಗೊಳ್ಳಿ. ಇದೆಲ್ಲ ಆಗಿದಾದ್ಮೇಲೆ ನೆಕ್ಸ್ಟ್ ನೀವು ಆದ್ರೆ ಗಿವ್ ಅವೇ ರಿಸಲ್ಟ್ಸ್ 7 ಆದ್ಮೇಲೆ ವೈಟ್ ಮಾಡ್ಬೇಕಾಗುತ್ತೆ. ಮತ್ತೆ ಅವರು ಅಫಿಷಿಯಲ್ ಆಗಿ ನಿಮ್ಗೆ ಮೇಲ್ ಅನ್ನೋದು ಮಾಡ್ತಾರೆ. ಒಂದ್ ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು, ಲಕ್ಗೆ ಏನಾದ್ರು ಹೊಡೆದು ನಿಮ್ಗೆ ಏನಾದ್ರು ಒನ್ ಪ್ಲಸ್ ಮೊಬೈಲ್ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ, ಸೊ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದ್ರು ಬಂದ್ರೆ ಈ ಒಂದು ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಬಂದ್ರೆ ಕಂಪಲ್ಸರಿ ಕಾಮೆಂಟ್ ಮಾಡಿ ಆಯ್ತಾ. ಸೊ ನನಗೆ ಬಂದ್ರೆ ನೋಡೋಣ, ಅದೃಷ್ಟ ಏನಾದ್ರು ಚೆನ್ನಾಗಿದ್ರೆ ಬರ್ಲಿ, ಓಕೆನಾ. ಸೊ ನೋಡೋಣ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಯೂಸ್ ಆಗಿರುತ್ತೆ, ಕಂಪಲ್ಸರಿಯಾಗಿ ಯೂಸ್ ಆಗಿರುತ್ತೆ. ಸೊ ಪಬ್ಜಿ ಆಡೋರು ಇಬ್ಬರಿಗಾದ್ರೂ ಶೇರ್ ಮಾಡಿ ಈ ಒಂದು ವಿಡಿಯೋನ, ಸೊ ಅವ್ರಿಗೂ ಸಹ ಯೂಸ್ ಆಗ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂತ ತಿಳ್ತಿದ್ದೀನಿ. ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ, ಒಬ್ಬ ಫ್ರೆಂಡ್ಗಾದ್ರೂ ಶೇರ್ ಮಾಡ್ರಪ್ಪ ಇಂಥ ವಿಡಿಯೋಗಳನ್ನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ.